ಸಂವಿಧಾನದ ಆಶಯದಲ್ಲಿ ಇರುವಂತವರೆಲ್ಲರೂ ಕೂಡ ಬಾಳಿನ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ನಮ್ಮ ಪೌರ ಕಾರ್ಮಿಕರದ್ದು ಅನೇಕ ಸಮಸ್ಯೆಗಳನ್ನ ಕೊರೋನಾ ಟೈಮಲ್ಲಂತೂ ಅವರ ಸೇವೆಯನ್ನು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಸೇವೆಯನ್ನು ಕೊಟ್ಟಿರ್ತಕ್ಕಂತ ಪೌರ ಕಾರ್ಮಿಕರನ್ನ ನಾವೆಷ್ಟು ನಾವೆಲ್ಲೂ ಕೂಡ ನಾವು ಯಾವ ನಗರಸಭೆಯಲ್ಲಿ ಎಲ್ಲಿಗೆ ಗೊತ್ತಿಲ್ಲ, ನಮ್ಮ ನಗರಸಭೆಯಲ್ಲಿ ಆ ಕ್ಷಣಕ್ಕೇನಾದ್ರೂ ಕೂಡ ಇರ್ತಕ್ಕಂಥ ಎಲ್ಲಾ ಸದಸ್ಯರು ಕೂಡ ಪೌರ ಕಾರ್ಮಿಕರ ಯಾವುದೇ ಸಮಸ್ಯೆ ಬಂದರೂ ಕೂಡ ಅವ್ರ ಒಟ್ಟಿಗೆ ನಿರ್ತಕ್ಕಂಥ ವಾತಾವರಣ ಈ ನಗರಸಭೆಯಲ್ಲಿ ಇರ್ತಕ್ಕಂಥದ್ದು ನಿಜವಾಗ್ಲೂ ಖುಷಿ ತರುತ್ತೆ. ಮೊನ್ನೆ ನಾವು ನಮ್ಮಕ್ಕೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ ನಾವು ಇಲ್ಲಿ ಯಾವುದೇ ಪೌರ ಕಾರ್ಮಿಕರು 60 ವರ್ಷ ಅವ್ರ ಆಯುಷ್ ಇರುತ್ತೆ, ಇಲ್ಲಿ ಸರ್ವಿಸ್ ಯಾರು ಕೂಡ ಪೂರ್ಣ ಆಯುಷ್ ಸರ್ವಿಸ್ ಅನ್ನು ಯಾರು ಮಾಡಲ್ಲ, ಅವರೆಲ್ಲರೂ ಕೂಡ ಅಕಾಲಿಕ ಮಾಡೋಕ್ಕೆ ಕಿತ್ತಾಗ್ತಾ ಇದೆ, ಯಾರು ಕೂಡ ಪೂರ್ಣವಾಗಿ ಸರ್ವಿಸ್ ಮಾಡೋದಿಲ್ಲ. ಅದಾದ ನಗರಸಭೆ ಎಲ್ಲ ಸದಸ್ಯರು ಸೇರಿ ಒಂದು ದಳವನ್ನು ಕೂಡ ಮಾಡಿದ್ದೀವಿ. ಏನು ಯಾರು ಅಕಾಲಿಕ ಮರಣ ಹೊಂದ್ತಾರೋ ಅವ್ರಿಗೆ ವರ್ಷಕ್ಕೆ ಯಾರು 5-6 ಸಾವಿರ ಒಬ್ರು ಇಬ್ಬರು ಸಾಯಬಹುದು ಅಂತವ್ರಿಗೆ ನಗರಸಭೆ ರೀತಿಯಲ್ಲಿ ಒಂದು 5 ಲಕ್ಷ ರೂಪಾಯಿ ಅವ್ರು ಕೊಡಬೇಕು ಅಂತ ಅಂದ್ರೆ ಅವ್ರ ಸರ್ಕಾರದಲ್ಲಿ ಯಾವುದೇ ಸವಲತ್ತು ಇಲ್ಲ. ನಾವು ತಡವನ್ನು ಮಾಡಿದ್ದೇವೆ, ಅದು ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಇದ್ದವರಿಗೆ ದಯಮಾಡಿ ಆ ಪೌರ ಕಾರ್ಮಿಕರಿಗೆ ಯಾರೇ ತೀರ್ಕೊಂಡ್ರು ತೀರ್ಕೊಂಡಿದ ತಕ್ಷಣ ಒಂದು 25,000 ಅವರು ಸತ್ತರ ಮೇಲೆ ಅವರ ಕುಟುಂಬಕ್ಕೆ ಒಂದು 5 ಲಕ್ಷ ರೂಪಾಯಿ ನಾನು ಪರಿಹಾರ ಕೊಟ್ಟಿದ್ದೆ. ಅವರಿಗೆ ಶಿಕ್ಷೆ ಬರೋದಿಲ್ಲ, ಅವ್ರಿಗೆ ನಿಜವಾದ ಸಹಾಯ ನಾನಂದಿದ್ರೆ ಅವ್ರ ಸತ್ತ ಅವ್ರ ಕುಟುಂಬಕ್ಕೆ ಕೆಲಸ ಕೊಡೋದು ಸತ್ಯ. ಅವ್ರಿಗೆ ಈ ಆರ್ಥಿಕ ಸಹಾಯ ಆಗಲಿಕ್ಕೆ ವೇದಿಕೆ ಮೇಲಿರ್ತಕ್ಕಂತ ಮಂಜಣ್ಣವರು ಗೋವಿಂದವರು ಅವರ ಡಿಸಿ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ ಇದನ್ನ ಮಾಡ್ಕೊಡ್ಲಿಕ್ಕೆ ಅನುವು ಮಾಡ್ಕೊಡ್ಬೇಕಂತ ಹೇಳಿ ಅವರಲ್ಲಿ ಮನವಿ ಮಾಡ್ಕೊಡ್ತಾ ಇದ್ದೇನೆ. ಆಮೇಲೆ ಆಯಾ ಕಾಲಕ್ಕೆ ಯಾರ್ಯಾರು ಆರೋಗ್ಯಕ್ಕೆ ತುತ್ತಾಗ್ತಾರೋ ಅವ್ರಿಗೂ ಕೂಡ ನಮ್ಮಲ್ಲಿ 10,000-20,000 ರೂಪಾಯಿ ಮತ್ತೆ 1,00,000 ರೂಪಾಯಿ ಖರ್ಚಾಗುತ್ತೆ. ಅವ್ರಿಗೆ ಪ್ರಧಾನಮಂತ್ರಿ ಯಾವ್ದೊಂದು ಯೋಜನೆ ಬಂದಿದೆ, ಕೆಲವು ಆಸ್ಪತ್ರೆಗಳು ಹೋದ್ರೆ ಅದನ್ನು ಸೇರಿಸ್ಕೊಳ್ಳೋದೇ 5,000-10,000 ಅಷ್ಟೇ ಸೀಮಿತ ಮಾಡ್ತಾರೆ. ಇದನ್ನು ಕೂಡ ತಾವು ಮನಸ್ಸಲ್ಲಿ ಇಟ್ಕೊಂಡು, ಯಾಕಂದ್ರೆ ತಾವು ತಾಯಿ ಮನಸ್ಸಿರ್ತಕ್ಕಂಥವ್ರು ಮತ್ತೆ ಜನಗಳ ಕಷ್ಟವನ್ನು ಹಾಕೊಂಡಿರ್ತಕ್ಕಂಥವ್ರು, ಹಾಗಾಗಿ ತಾವು ಇದನ್ನ ಮಾಡಿಸ್ಕೊಡ್ಬೇಕು. ಮೂರನೇದು ನಾವೇ ನಾನಾಗ್ಬೋದು, ಅಫ್ಸರ್ ಆಗ್ಬೋದು, ಸುರೇಣ್ಣ ಮುರಳಿಗೌಡರು, ಪ್ರವೀಣ್ ಎಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ದೀವಿ. ಪೌರ ಕಾರ್ಮಿಕರದ್ದು ಈ ಮೂಲಗಡ್ಡೆ ಅಂತ ಒಂದು ಜಾಗ ಇದೆ, ಆ ಜಾಗಕ್ಕೆ ತಾವು ಕೂಡ ಅಪ್ನಗಡ ಎಂತ ಸ್ಕೀಮ್ ಬಂದಾಗ ತಾವು ಎಸಿ ಮೇಡಮ್ ಅಂತ ಮಾತಾಡಿ ಹೇಳಿದ್ರೆ ಅದೇನಾದ್ರೂ ವೆಕೇಟ್ ಮಾಡಿಕೊಟ್ರು ಅವ್ರಿಗೆಲ್ರಿಗೂ ಕೂಡ ಸಹಾಯ ಆಗುತ್ತೆ. ಆ ನಿಟ್ಟಿನಲ್ಲಿ ತಾವು ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟು ಅವ್ರಿಗೆ ಸಹಾಯ ಮಾಡಿದ್ರೆ ಅದೊಂಚೂರು ಸಹಾಯ ಆಗುತ್ತೆ. ಆಮೇಲೆ ನಮ್ಮ ಬಾಲಂಡಳ್ಳಿ ಹತ್ರ ಇಲ್ಲಿ ಯಾರು ನಮ್ಮ ಕೆರೆ ಅಂಗಳದಲ್ಲಿ ಇದ್ರು ಅವ್ರನ್ನೆಲ್ಲ ಡಿಕೆ ರವಿ ಸಾಹೇಬ್ ಇದ್ದಾಗ ಕೆರೆ ಅಂಗಳ ಹತ್ರ ಪಾಪ ಎಲ್ಲ ಹೊಡೆದಾಕ್ತು. ಅವ್ರಿಗೆ ನಾವೆಲ್ಲರೂ ಕೂಡ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು ಹೋರಾಟ ಮಾಡಿ ಅವ್ರಿಗೆ ಆಸ್ಪತ್ರೆ ಕೊಡಿಸಿದ್ವಿ. ಆದ್ರೆ ಈ ಸತ್ತು ಮಾಡಿಸಿದ್ವಿ, ಅಲ್ಲೂ ಕೂಡ ತಗಾದೆ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಅವ್ರ ಸೇವೆ ನಾವು ಎಷ್ಟೇ ಮಾಡಿದ್ರು ಕಡಿಮೆ ಇರ್ತಕ್ಕಂತ ಮನೋಭಾವನೆ ಇರ್ತಕ್ಕಂಥ ನಾನು, ಹಾಗಾಗಿ ನೀವು ಕೂಡ ಅವ್ರ ಬಗ್ಗೆ ಅನೇಕ ಬಾರಿ ನೀವು ನನ್ನ ಹತ್ರ ಹೇಳಿದ್ದೀರಿ, ಏನಪ್ಪ ಪೌರ ಕಾರ್ಮಿಕರ ಆ ಕೆಲಸವನ್ನ ನಾವು ಎಷ್ಟು ಜನ ಎಷ್ಟೇ ಹೋಗಿದ್ರು ಅವ್ರಿಗೆ ಏನೇ ಸಹಾಯ ಮಾಡಿದ್ರು ಕೂಡ ಕಡಿಮೆ ಆಗುತ್ತೆ, ಅವ್ರ ಬಾಳಲ್ಲಿ ಬೆಳಕು ತುಂಬತಕ್ಕಂಥ ಮಾತುಗಳನ್ನು ನೀವು ಅನೇಕ ಸಲ ಹೇಳಿದ್ರು, ನಾವು ಮುಂದೆ ಹೇಳಿದ್ರೆ ಅದು ಅಕ್ಷಯುಕ್ತ ಆಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪೌರ ಕಾರ್ಮಿಕರ ಜೊತೆಗೆ ನಾವೆಲ್ಲರೂ ಇರ್ತೀವಿ, ನಿಮ್ಮ ಸರ್ವಿಸು ನಿಮ್ಮ ಸೇವೆಯನ್ನ ನಾವೆಲ್ಲರೂ ಕೂಡ ಶ್ಲಾಘನೆ ಮಾಡ್ತೀವಿ. ಮೊನ್ನೆ ಕೂಡ ಅಧ್ಯಕ್ಷರಾದ